Rangegowda. ನಾನು ಯಾವತ್ತಿದ್ರೂ ನಿಮ್ಮ ಹೆಂಡತಿ ಅನ್ನೋ ಹೆಂಗಸಾಗಿರ್ತೀನಿ ಹೊರತು ಪ್ರೀತಿಸೋ ಹೆಣ್ಣಾಗಿರಲ್ಲ ಅನ್ನೋದನ್ನ ಮರಿಬೇಡಿ. ಬೆಟ್ಟದಷ್ಟು ಪಿರುತಿ ಐತೆ ಐಸೋರೆ, ಆದರೂ ನಮ್ಮ ಅವ್ವಂಗೆ ಕೊಟ್ಟ ಮಾತಿನಿಂದ ನಾನು ನಿಮ್ಮ ತವ ಹೇಳ್ಕೊಳಕ್ಕಾಗಲಿಲ್ಲ. ನಿಮ್ಮನ್ನು ಇಷ್ಟಪಡ್ತಿಲ್ಲ ಅಂತ ಹೇಳಿದ್ಕೆ ನನ್ನನ್ನು ಕ್ಷಮಿಸ್ಬಿಡಿ. ಈಗ ನಿಮ್ಮ ಪಾಪ ನ್ಯಾಯವಾದ್ದೆಯ ಇರಲಿ, ಪಿರುತಿ ಮಾಡಿವಿನಿ ನಿಮ್ಮನ್ನ ಅಂದಮೇಲೆ ನೀವು ಕೊಡೋ ಶಿಕ್ಷೆನು ನನಗೆ ಬರ ಇದ್ದಂಗೆಯ. ನನ್ನ ಪಿರುತಿ ಎಂಥದ್ದು ಅನ್ನೋದು ನೀವಾಗಿ ಅರ್ಥ ಮಾಡ್ಕೊಳ್ಳೋಗಂಟ ನಾನು ಕಾಯ್ತೀನಿ.
ಏನ್ ತಂಗಿಯಪ್ಪಾಯ್ತು? ಮಾಯಾಸ ಎತ್ತ ಹೋದ ಅನ್ನೋದು ಗೊತ್ತಾಗ್ಲಿಲ್ಲ. ನೀ ನೋಡಿದ್ರೆ ಯಾವ ಚಿಂತೆನೂ ಇಲ್ದೊಳಂಗೆ ನೆಮ್ಮದಿಯಾಗಿ ಶಾಸ್ತ್ರಗಳನ್ನೆಲ್ಲ ಮಾಡಿಸ್ತಾ ನಿಂತಿದ್ಯಲ್ಲ, ನಿನ್ಗೆ ಭಯನೇ ಇಲ್ವೇ? ಅವ್ನು ಎಲ್ಗೋದ ಅನ್ನೋದು ತಿಳ್ಕೊಳಕ್ ಬೇಡ್ದೆ, ಆ ಯೋಚನೆ ಬೇಡ್ದೆ. ಅಣ್ಣ, ಹೋಗಿರೋ ಮಗನ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ಈಗಿರೋ ರಂಗೇಗೌಡನ ಮನಸ್ಸಿನಾಗ ನಮ್ಮವ್ವ ಇಷ್ಟ ಇಲ್ಲದೆ ಈ ಲಗ್ನ ಮಾಡಿದ್ಲು ಅನ್ನೋದು ಬರಬಾರ್ದು ಅಂದರೆ ನನ್ನ ಮನಸ್ಸಿನಾಗ ಸಂತೋಷ ಇಲ್ಲದೆ ಇದ್ರು ನನ್ನ ನೆಗ್ನೆಗ್ತ ಓಡಾಡಲೇಬೇಕು. ಹೇಗೌಡ್ರು ಅವ್ರ ಅಮ್ಮನ ಮಾತು ಕೇಳೋದ್ಕಿನಿ, ನಮ್ಮ ಕಾಂಚನಮ್ಮರು ಅವ್ರ ಹೆತ್ತ ಮಗ ಓಡೋದ್ರು ಇಷ್ಟು ಖುಷಿಯಾಗಿ ನೋವೆಲ್ಲನೂ ಮರೆತು ಶಾಸ್ತ್ರಗಳು ಮಾಡಿಸ್ತಾ ಇದ್ದಾರೆ. ಇಂಥ ತಾಯಿ ಪಡೆಯೋಕ್ಕೆ ಪುಣ್ಯ ಮಾಡಿರಬೇಕು. ಕೇಳಿಸ್ಕೊಂಡೇನವ್ವ, ಜನಗಳು ಬಾಯಿನಾಗಿ ಎಂತೆಂಥ ಮಾತು ಬರ್ತದೆ ಅಂತ ನಿನ್ನ ಲೆಕ್ಕಾಚಾರ ಅದೇನದೆ ಅಂತಲೇ ಅರ್ಥ ಆಗಕ್ಕಿಲ್ಲ ಕಣವ. ತಲೆ ಅಂದರೆ ತಲೆ ಬಿಡವ ನಿಂತು. ಅವ ಬನ್ನಿ, ಅದೇನು ಶಾಸ್ತ್ರ ಶುರು ಮಾಡಿ. ಬರುವಾಗ ಬಾಳೆಲ್ಲ ಕಿರಸೋಸಿ ಸೋಬಾನವೇ, ಬಾಳೆಗೆ ಬುಟ್ಟ ತಿಳ ನೀರ ಸೋಬಾನವೇ, ಸೋಬನ್ ಬಾಳೆಗೆ ಬುಟ್ಟ ತಿಳ ನೀರ ಸೋಬಾನವೇ, ಬಾಳೆಗೆ ಬುಟ್ಟ ತಿಳ ನೀರ ಸೋತು ಅವ್ರ ಬಿರುದಿ ನಾ ಗೆಲ್ಬೇಕು. ನನ್ನ ಮಗ ಅವನ್ ಮಗನ್ ಮನಸ್ಸನ್ನ ಗೆದ್ದಾಯ್ತು, ಹಂಗಯ್ಯ
ಅವನ್ ಮನಸ್ನಾಗೆ ಜಾಗನೂ ಮಾಡ್ಕೊಂಡಾಯ್ತು. ಅವನೇನಾರು ಈ ಹಟ್ಟಿಗೆ ಬಂದ್ರೆ ನೀನ್ ಆಡಿರೋ ಆಟರೆಲ್ಲ ಬಯಲ್ ಮಾಡ್ತೀನಿ ಕಣಮ್ಮಿ. ಅವ್ರ ಮನೇಲಿ ಹಣ ಐತ್ರೆ ಎಲ್ಲ ಎಕ್ಕಿ ಚೆಲ್ದಂಗೆ ಚೆಲ್ಲಾಡಿರ್ಲಿ ಅಂತ ಅಕ್ಕಿ ಇರ್ತವ. ನನ್ನ ತವ್ರ ಮನೆಯಲ್ಲಿ ಹಣ ಆಸ್ತಿ ನೆಮ್ಮದಿ ಎಲ್ಲ ಈ ಅಕ್ಕಿ ಥರನೇ ಚೆಲ್ಲಾಡ್ತೀರಿ. ನನ್ನ ಗೆಣ್ ಕೊಟ್ಟ ಮನೆಗೆ ಯಾವುದಕ್ಕೂ ಕೊರತೆ ಬರ್ದಂಗೆ. ಮೋಸ ಕಣ್ಮಮ್ಮಿ, ಎಲ್ಲ ಮೋಸ. ಮೋಸ ಮೋಸ ಮೋಸ. ಬೆಳಿಗ್ಗೆ ಮೆರವಣಿಗೆ ಮುಸ್ಕೊಂಡು ರೂಮ್ ಬಂದ, ಅವಾಗ ಮೂರ್ ಜನ ಯಾರೋ ಬಂದು ನನ್ನ ಪ್ರಜ್ಞೆ ತಪ್ಪಿಸ್ರು. ಆಮೇಲೆ ಏನಾಯ್ತು ಅನ್ನೋದು ನನ್ಗೆ ಗೊತ್ತಿಲ್ಲ ಕಣ್ಮಮ್ಮಿ. ಮತ್ತೆ ಪ್ರಜ್ಞೆ ಬಂದಾಗ ನಾನು ಇಲ್ಲಿ ಸಿಕ್ಕಾಕೊಂಡಿದ್ದೆ. ಇಲ್ಲಿಂದ ತಪ್ಪಿಸ್ಕೊಳ್ಳಂತ ತುಂಬಾ ಪ್ರಯತ್ನ ಪಟ್ಟೆ ಕಣ್ಮಮ್ಮಿ, ಆದ್ರೆ ಆಗ್ಲಿಲ್ಲ. ಯಾರ್ ನನ್ ಮಗನ್ ಹಿಂಗ್ ಮಾಡ್ದವ್ರು? ನೀವ್ ನಮ್ಮನ್ನ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ? ನಾನ್ ಇಂತವ ಒಂದ್ ಮುಖ್ಯವಾದ ವಿಷಯ ಮಾತಾಡ್ಬೇಕು. ಏನ್ ಹೇಳಿ? ಮಹೇಶ ಯಾಕೋ ತನ್ನನ್ ತಾನೇ ಕಿಡ್ನಾಪ್ ಮಾಡಿಸ್ಕೋಬೇಕು ಅಂತ ಪ್ಲಾನ್ ಮಾಡೋನೆ. ಆ ವಿಚಾರನ ಅದ್ ನಮ್ಗೂ ಗೊತ್ತು ಬಿಡಿ, ಅದ್ನ ಹೇಳಕ್ ಇಲ್ಲಿವರೆಗೂ ಕರ್ಕೊಂಡ್ ಬಂದ್ರಾ? ಆದಿಕೆಯ ಇಟ್ ವರ್ಷ ಆದ್ರೂ ನಿಮಗಿನ್ನ ಲಗ್ನ ಆಗಿಲ್ಲ ಬಿಡಿ. ನಮ್ಮ ಯಜಮಾನರ ಬಗ್ಗೆ ಏನಾದ್ರೂ ಮಾತಾಡಿದ್ರೆ ನಾನ್ ಸುಮ್ನೆ ಇರೋದಿಲ್ಲ. ಹಾ,
ಮತ್ತೆ ಇನ್ನೇನು ಹೇಳವ್ವ? ಆ ವಿಚಾರ ಗೊತ್ತಿರೋದೆ ತಾನೇ? ಇದೇ ಅವಕಾಶನ ಬಳಸ್ಕೊಂಡು ನಾವ್ ಯಾಕೆ ಮಹೇಶನ್ನ ಕಿಡ್ನಾಪ್ ಮಾಡಬಾರ್ದು? ನಾವ್ ಕಿಡ್ನಾಪ್ ಮಾಡೋದ? ಕಿಡ್ನಾಪ್? ಅಯ್ಯೋ, ನೀವ್ಯಾಕ್ ಶಾಕ್ ಆಗಿರ್ತೀರಾ? ನಮ್ ಬಾಸ್ ಜೀವನ ಸರಿ ಹೋಗ್ಬೇಕು ಅಂದ್ರೆ ನಾನು ನಿಮ್ ಜೊತೆ ಕೈ ಜೋಡಿಸ್ತೀನಿ. ಒಟ್ಟಿನಲ್ಲಿ ಈ ಮದುವೆ ನಿಲ್ಬೇಕು. ನಮ್ ಬಾಸ್ ರಂಗೇಗೌಡ್ರ ಜೊತೆ ಮದುವೆ ಆಗ್ಬೇಕು. ಆಗ್ಲೇ ನಮ್ ಸಮಸ್ಯೆಗೆ ಮುಕ್ತಿ ಸಿಗೋದು. ಸಿಗುತ್ತಲ್ವಾ? ನಾನ್ ಹೇಳ್ದ ಕೇಳಿದ್ರೆ ಸಿಗತ್ತೆ. ಏನೇಳಿ? ಓಕೆ ಡನ್. ಕಳ್ತನ ಮಾಡೋದು, ಇಜ್ಜಪ್ ಮಾಡೋದು ಅಷ್ಟೊಂದು ಸುಲಭದ ಮಾತಲ್ಲ. ನನ್ನಂತ ಎಕ್ಸ್ಪೀರಿಯನ್ಸ್ ಹ್ಯಾಂಡ್ ಬೇಕು. ಅದಕ್ಕೆ ಆದ ಟೆಕ್ನಿಕ್ ಬೇಕು. ನೀವು ನನ್ ಸಾಥ್ ಕೊಡ್ಬೇಕು. ಏನಂತೀರಾ? ಹೂ ಅಂತೀನಿ. ಈಗ್ಲಿಂದ ಆಪರೇಷನ್ ಮಹಿಸನ್ ಕಿಡ್ನಾಪ್ ಸ್ಟಾರ್ಟ್. ಹೌದು, ಇವ್ರೇನ್ ಇಷ್ಟೊತ್ತಾದ್ರೂ ಬಂದಿಲ್ವಲ್ಲ? ಬಂದಿದೀವಲ್ಲ. ಆಹಾ, ಟೈಮ್ ಅಂದ್ರೆ ನಿಮ್ದೇ ಕಣ್ರ ಟೈಮ್. ಆಹಾ, ಹೌದು, ನಮ್ ಪ್ಲಾನ್ ಅಲ್ಲಿ ಲೇಡೀಸ್ ಎಲ್ಲ ಇರ್ಲಿಲ್ಲ, ಲೇಡೀಸ್ ಎಲ್ಲ ಬಂದ್ಬಿಟ್ಟಿದ್ದಾರೆ. ಓ, ಇರ್ಲಿ ಇರ್ಲಿ. ಈ ಬಾಲೆಯ ಮುಖ ಸ್ವಲ್ಪ ನೋಡ್ಬೋದಾ? ಓಕೆ ಓಕೆ, ಒಟ್ಟಿನಲ್ಲಿ ಏನಾದ್ರೂ ಸರಿ ನಮ್ ಪ್ಲಾನ್ ಸಕ್ಸಸ್ ಆಗ್ಬೇಕು. ಓಕೆನಾ? ಹೌದು, ಇವಾಗ ಏನ್ ಪ್ಲಾನ್? ಯಾವ್ದಾಯ್ತು ಬುಲ್ಡೋಸರು? ನಮ್ ಪ್ಲಾನ್ ಅಲ್ಲಿ ಇದೆಲ್ಲ ಇರ್ಲೇ ಇಲ್ವಲ್ರ? ಈಗ ಇದೆಯಲ್ಲ. ಏನಾಯ್ತು? ಅಯ್ಯೋ, ಇದೆಲ್ಲ ನಮ್ ಪ್ಲಾನ್ ಅಲ್ಲಿ ಇರ್ಲಿಲ್ವಲ್ಲ? ಆಹ್, ಗಮ್ಮತ್ ಐತಿ. ಇನ್ನೊಂದ್ ಸಪೋರ್ಟ್. ಒಂದೊಡ್ಡ ಸಮಸ್ಯೆ ಮುಗೀತು. ಸದ್ಯ ಎಲ್ಲ ನಾವ್ ಅನ್ಕೊಂಡಂಗೆ ಆಯ್ತು. ಸರಿ, ಮತ್ತೆ ಇನ್ನೇನು? ಮದ್ವೆ ಮಾಡ್ಸೋಣ, ಬನ್ನಿ. ಆದ್ರೆ ಇನ್ನೊಂದ್ ಸಮಸ್ಯೆ ಅದೇ. ಮತ್ತೆ ಇನ್ನೂ ಒಂದ್ ಸಮಸ್ಯೆನಾ? ಏನು ಏನು? ಮಹೇಶನ್ ಲಗ್ನ ಆಗೋ ಮಟ್ಟ ರಂಗೇಗೌಡನ್ ಲಗ್ನ ಮಾಡಬಾರ್ದು ಅಂತ ಆ ಕೌಡೆ ಶಾಸ್ತ್ರನ್ ಹೇಳೋನೆ. ರಂಗೇಗೌಡ ಅದನ್ನೇ ಮುಂದಿಟ್ಕೊಂಡು ಲಗ್ನ ಆಗಕ್ಕಿಲ್ಲ ಅಂತ ಅಂದ್ರು ಅಂದ್ಬಿಡ್ಬೋದು. ಇಂಥ ಸಮಸ್ಯೆ ಬೇರೆ ಇದೆಯಾ? ಏನ್ ಮಾಡೋದು ಇದಕ್ಕೆ? ಹೇಳ್ತೀನಿ ಹೇಳ್ತೀನಿ. ಮೊದ್ಲು ಒಂದ್ ಕೈ ಕಾಲ್ ಕಟ್ಟಿ ಬಾಯಿಗೆ ಬಟ್ಟೆ ತುರ್ಕೋ. ನೀವ್ ಪೇಪರ್ ತೆಗೀರಿ, ನಾನು ಹೇಳ್ತಾ ಹೋಗ್ತೀನಿ, ನೀವ್ ಪತ್ರ ಬರೀರಿ.
ಪ್ರೀತಿಯ ಮಮ್ಮಿಗೆ.